ವೆಲ್ಕಮ್ ಬ್ಯಾಕ್. ಲೈಂಗಿಕ ದೌರ್ಜನ್ಯ ಹಾಗೂ ಅಪಹರಣದ ಆರೋಪದ ಪ್ರಕರಣದಲ್ಲಿ ಜಾಮೀನು ಅರ್ಜಿ ಈಗ ಮುಂದೂಡಿಕೆ ಆಗಿದೆ. ರೇವಣ್ಣಗೆ ಇನ್ನೂ ಕೂಡ ಮುಕ್ತಿ ಸಿಗ್ತಾ ಇಲ್ಲ. ಎಸ್ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಂತಹ ರೇವಣ್ಣ ಈಗ ಮತ್ತೆ ಅವರಿಗೆ ಜೈಲೇ ಗತಿಯಾಗಿರುವಂತದ್ದು. ಸೋಮವಾರದವರೆಗೂ ಕೂಡ ಮಾಜಿ ಮಂತ್ರಿ ರೇವಣ್ಣಗೆ ಜೈಲೇ ಗತಿಯಾಗಿದೆ. ಮೇ 14ರವರೆಗೆ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ ಎಚ್ಡಿ ರೇವಣ್ಣ ಅವರು. ಒಂದು ಕಡೆ ನಿನ್ನೆ ಜಾಮೀನು ಸಿಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿ ರೇವಣ್ಣ ಅವರಿದ್ರು, ಈಗ ಮೇ 14ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಎಚ್ಡಿ ರೇವಣ್ಣ ಅವರು ಇರ್ತಾರೆ. ಒಂದು ಕಡೆ ಲೈಂಗಿಕ ದೌರ್ಜನ್ಯ, ಮತ್ತೊಂದು ಕಡೆ ಅಪಹರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಈಗ ಒಂದು ಕಡೆ ರೇವಣ್ಣ ಅವರಿದ್ದಾರೆ, ಮತ್ತೊಂದು ಕಡೆ ನಿನ್ನೆ ಅವರಿಗೆ ಜಾಮೀನು ಸಿಗುತ್ತೆ, ಅದರ ಜೊತೆಗೆ ಅವರ ಪರ ವಕೀಲರು ಕೂಡ ವಾದ ಮಾಡಿದ್ರು. ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದೆ, ಮಾತ್ರೆಗಳನ್ನ ತೆಗೆದುಕೊಳ್ಳುವ ವಿಚಾರವಾಗಿ, ಹಾಗೆ ಅವರಿಗೆ ಆಗಾಗ ಹೊಟ್ಟೆ ನೋವು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಆಸ್ಪತ್ರೆಯ ಅಗತ್ಯವಿದೆ. ದಾಖಲಾಗೋದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಜಾಮೀನು ಕೊಡಬೇಕು ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಸದ್ಯದ ಮಟ್ಟಿಗೆ ಈಗ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಗಂಭೀರತೆಯನ್ನ ಪಡೆದುಕೊಂಡಿದೆ. ಒಂದು ಕಡೆ ಪ್ರಜ್ವಲ್ ಅವರು ಬೇರೆ ದೇಶಕ್ಕೆ ಓಡೋಗಿದ್ದಾರೆ, ಯಾವಾಗ ರಾಜ್ಯಕ್ಕೆ ಆಗಮಿಸ್ತಾರೆ ಅಂತ. ಮತ್ತೊಂದು ಕಡೆ SIT ಅಧಿಕಾರಿಗಳು ಕಾದ್ ಕುಳಿತಿದ್ದಾರೆ ಏರ್ಪೋರ್ಟ್ ನಲ್ಲಿ. ಇನ್ನ JDS ನವರು SIT ತನಿಖೆ ಸರಿಯಿಲ್ಲ, ನಮಗೆ CBIಗೆ ಈ ತನಿಖೆಯನ್ನ ವಹಿಸಬೇಕು ಅಂತ ಮತ್ತೊಂದು ಕಡೆ ದಿನದಿಂದ ದಿನಕ್ಕೆ ಹೋರಾಟ, ಕೆಲವೊಂದು ಕೋರ್ ಕಮಿಟಿ ಸಭೆಗಳನ್ನ ಮಾಡಲಾಗ್ತಾ ಇದೆ. ಈಗ ಲೈಂಗಿಕ ದೌರ್ಜನ್ಯದಲ್ಲಿ ಒಂದು ಕಡೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಇವತ್ ಸಿಗುತ್ತೆ ನಾಳೆ ಸಿಗುತ್ತೆ ಜಾಮೀನ್ ಸಿಗುತ್ತೆ ಅಂದ್ಕೊಂಡು ರೇವಣ್ಣ ಅವರು. ಆದ್ರೆ ಈಗ ರೇವಣ್ಣ ಅವರಿಗೆ ಮತ್ತೆ ಜೈಲೇ ಗತಿಯಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಕಂಬೆ ಎಣಿಸ್ಕೊಂಡೆ ಕೂತ್ಕೊಳ್ಬೇಕಾಗಿದೆ. ಒಟ್ಟು ಈಗ ನೋಡೋದಾದ್ರೆ ಒಂದು ಕಡೆ ರಾಜ್ಯದಲ್ಲಿ ಈ ಒಂದು ಸುದ್ದಿಯದ್ದೇ ಹವಾ ಜೋರಾಗಿದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗ್ತಾ ಇರುತ್ತೆ. ಮತ್ತೊಂದು ಕಡೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಒಂದು ಅರ್ಜಿ ವಿಚಾರಣೆ ಸಾಗ್ತಾ ಇತ್ತು. ಇನ್ನು SIT ಅಧಿಕಾರಿಗಳ ವಕೀಲರು, ಅದರ ಜೊತೆಗೆ ಮತ್ತೊಂದು ಕಡೆ ರೇವಣ್ಣ ಪರ ವಕೀಲರು, ವಾದ ಹಾಗೆ ಪ್ರತಿವಾದವನ್ನು ಆಲಿಸಿದಂತಹ ಕೋರ್ಟ್ನ ನ್ಯಾಯಾಧೀಶರು ಮತ್ತೆ ಜಾಮೀನು ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಅವರಿಗೆ ಜಾಮೀನು ಸಿಗೋದು ಡೌಟ್. ಇನ್ನೂ ಕೂಡ ಮೇ 14ರವರೆಗೂ ಕೂಡ ಇನ್ನೂ 4 ದಿನಗಳ ಕಾಲ, ಈ ದಿನದಿಂದ 4 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲೇ ಇರ್ತಾರೆ. ಈ ಸಂದರ್ಭದಲ್ಲಿ ಅಂದ್ರೆ SIT ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಕೇಳಿದ್ರು ಈ ವಿಚಾರವಾಗಿ ತನಿಖೆಯನ್ನ ನಡೆಸೋದಕ್ಕೆ, ಮಹಿಳೆ ಅಪಹರಣದ ವಿಚಾರವಾಗಿ. ಆದ್ರೆ ಇಲ್ಲಿ ಒಂದು ಕಡೆ ಆರೋಪ ಪ್ರತಿಯಾರೋಪ ಎರಡು ಕೂಡ ಕೇಳಿಬರ್ತಾ ಇದೆ. ಕುಮಾರಸ್ವಾಮಿ ಅವರು ಈಗಾಗಲೇ ಪೆನ್ ಡ್ರೈವ್ ಕೊಟ್ಟಂತವರು, ಪೆನ್ ಡ್ರೈವ್ ಬಿಡುಗಡೆ ಮಾಡಿದಂಥವ್ರನ್ನ ಯಾರನ್ನು ಕೂಡ ಕರೆದು ವಿಚಾರಣೆ ಮಾಡ್ತಿಲ್ಲ. ಅಪಹರಣಕ್ಕೊಳಗಾದಂತಹ ಮಹಿಳೆಯನ್ನ ಕರೆದುಕೊಂಡು